ಏನು ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ವೇತನ ಆಯೋಗ ಎಷ್ಟು ಒಂದು ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ಸಂಪೂರ್ಣ ಲೆಕ್ಕಾಚಾರವನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಯಾರೆಲ್ಲ ಮಾಹಿತಿಯನ್ನು ನೋಡ್ತಾ ಇದ್ರ ಲೈಕ್ ಮಾಡೋದನ್ನು ಬರಿಬಿಡಿ. ರಾಜ್ಯ ಸರ್ಕಾರಿ ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಹೆಚ್ಚಳವಾಗಲಿದೆ, ಕರ್ನಾಟಕ ರಾಜ್ಯದ ಒಂದು 7ನೇ ವೇತನ ಆಯೋಗದಿಂದ ಏನೆಲ್ಲ ಶಿಫಾರಸುಗಳಿದ್ದಾವೆ ಎಂಬುದರ ಬಗ್ಗೆ ಸಂಪೂರ್ಣವಾದಂತಹ ವಿಶ್ಲೇಷಣೆಯೊಂದಿಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಮೂಲ ವೇತನದ ವಿವಿಧ ಹಂತಗಳು, ರಾಜ್ಯದಲ್ಲಿ 7ನೇ ವೇತನ ಆಯೋಗದಿಂದ ಆಗುವಂತಹ ಬದಲಾವಣೆಗಳು, ಸಂಪೂರ್ಣವಾದಂತಹ ಈ ಒಂದು ವಿಡಿಯೋದಲ್ಲಿ ನಾವು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಲೈಕ್ ಮಾಡೋದನ್ನು ಮರಿಬೇಡಿ. ರಾಜ್ಯ ಸರ್ಕಾರಿ ನೌಕರರಿಗೆ ಈ ಒಂದು ಮಾಹಿತಿಯನ್ನು ತಲುಪಿಸುವಂತ ಕೆಲಸ ನಿಮ್ಮದಾಗಲಿ. ಸರ್ಕಾರಿ ನೌಕರರ ವೇತನದಲ್ಲಿ ಎಷ್ಟು ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ಸಂಪೂರ್ಣ ಡಾಟಾ ನಾವು ಒಂದೊಂದು ಇಂಚಿಂಚಾಗಿ ಮಾಹಿತಿಯನ್ನು ನಿಮಗೆ ನೀಡುವಂತ ಕೆಲಸ ಮಾಡ್ತೀವಿ ಎಂಬುದರ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ನೋಡ್ತಾ ಇದ್ದೀರಾ ರಾಜ್ಯ 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತ ವಿವಿಧ ಒಂದು ವೃಂದದ ನೌಕರರ ವೇತನ ಆಯೋಗ ಎಷ್ಟು ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಮಹತ್ವದ ಮಾಹಿತಿ ಬರ್ತಾ ಇದೆ. ನೋಡ್ತಾ ಇದ್ದೀರಾ ರಾಜ್ಯದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ, ಮೂಲ ವೇತನದ ಶೇಕಡ 58.5% ಹೆಚ್ಚಿಸಿ ಅಂತ ರಾಜ್ಯದಲ್ಲಿ 7ನೇ ವೇತನ ಆಯೋಗ ತನ್ನ ವರದಿ ನೀಡುವಾಗ 60%ದಷ್ಟು ಏನು ತಮ್ಮ ಒಂದು ಸರ್ಕಾರಿ ನೌಕರರ ವೇತನ ಹೆಚ್ಚಿಸಬೇಕು ಅಂತ ರಾಜ್ಯದಲ್ಲಿ 7ನೇ ವೇತನ ಆಯೋಗ ತನ್ನ ವರದಿ ನೀಡುವಾಗ ಈ ಒಂದು ಮಾಹಿತಿ ಮಹತ್ವದ ಮಾಹಿತಿ ನೀಡಿದೆ. ಹಾಗಿದ್ದಲ್ಲಿ ನೌಕರರಿಗೆ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಬದಲಾವಣೆಗಳು ಆಗಲಿದ್ದಾವೆ, ನೌಕರರ ಒಂದು ಎಷ್ಟು ವೇತನ ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಪಡಿತಾ ಹೋಗೋಣ. ದಯವಿಟ್ಟು ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡ್ತಾ ಇದ್ದೀರಾ. ಪಿಂಚಣಿದಾರರು ಮರಣ ಹೊಂದಿದರೆ 50,000 ರೂಪಾಯಿ ಶವ ಸಂಸ್ಕಾರ ಭತ್ತೆ ನೀಡ್ತಾ ಇದ್ದಾರೆ. ಏನೋ ಹೊಸ ಯೋಜನೆ, ಈ ಒಂದು ಹೊಸ ಒಂದು ಮಾಹಿತಿಯನ್ನು ಪರಿಚಯಿಸಿದ್ದಾರೆ 7ನೇ ವೇತನ ಆಯೋಗದ ಅಡಿಯಲ್ಲಿ. 10,000 ಶವ ಸಂಸ್ಕಾರ ಒಂದು ನಿಗದಿ ಮಾಡಿದ ಮೊತ್ತವಾಗಿದೆ. ಶಿಫಾರಸುಗಳನ್ನು ರಾಜ್ಯ ಸರ್ಕಾರ ಯಥಾವತ್ತಾಗಿ ಜಾರಿ ಮಾಡಿದರೆ 17,440.15 ಕೋಟಿ ಹೆಚ್ಚುವರಿ ಆರ್ಥಿಕ ಹೊರೆ ಭರಿಸಬೇಕಾಗಿದೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ. ರಾಜ್ಯದಲ್ಲಿ ರಾಜ್ಯ 7ನೇ ವೇತನ ಆಯೋಗದ ಅಡಿಯಲ್ಲಿ ವೇತನ ಆಯೋಗ ನೀಡಿದರೆ 17,000 ಕೋಟಿ ರೂಪಾಯಿಗಳನ್ನು ರಾಜ್ಯ ಸರ್ಕಾರ ಭರಿಸಬೇಕಾಗುತ್ತದೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಹಾಗಾಗಿ ರಾಜ್ಯದಲ್ಲಿ ವರದಿ ಸ್ವೀಕರಿಸಿದ ಬಳಿಕ ಮಾತನಾಡಿದ ಸಿದ್ದರಾಮಯ್ಯ ಏನು ಹೇಳಿದ್ದಾರೆ, ರಾಜ್ಯದಲ್ಲಿ ಒಂದು ವರದಿಯನ್ನು ಆರ್ಥಿಕ ಇಲಾಖೆಗೆ ನಾನು ಹೇಳ್ತಾ ಇದ್ದೀನಲ್ಲ, ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿರುವಂತ ಒಂದು ಮಾಹಿತಿ, ರಾಜ್ಯದಲ್ಲಿ ವರದಿ ಸ್ವೀಕರಿಸಿದ ಬಳಿಕ ಮಾತನಾಡಿದ ಸಿದ್ದರಾಮಯ್ಯ ವರದಿಯನ್ನು ಆರ್ಥಿಕ ಇಲಾಖೆಯ ಕೂಲಂಕುಷವಾಗಿ ಪರಿಶೀಲಿಸಿದ ನಂತರ ವೇತನ ಹೆಚ್ಚಳದ ಕುರಿತು ಸೂಕ್ತ ತೀರ್ಮಾನ ಕೈಗೊಳ್ಳಲಾಗುವುದು. ಈ ಒಂದು ಇಂಪಾರ್ಟೆಂಟ್ ಆಗಿದೆ ನ್ಯೂಸು, ಏಕೆಂದರೆ ಈ ಒಂದು ಮಾಹಿತಿ ಮಾನ್ಯ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ನೌಕರರಿಗೆ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ನಾನು ಇಲ್ಲಿ ವರದಿಯನ್ನು ಪಡೆದುಕೊಂಡಿದ್ದೇನೆ, ಪಡೆದುಕೊಂಡಿರುವಂಥ ವರದಿ ಆರ್ಥಿಕ ಇಲಾಖೆಗೆ ಕಳಿಸ್ತೀನಿ, ಆರ್ಥಿಕ ಇಲಾಖೆ ನೀಡುವಂಥ ಕ್ಲಿಯರೆನ್ಸನ್ನು ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ತಲುಪಿಸುವಂಥ ಕೆಲಸ ಮಾಡ್ತೀನಿ, ಅದರಲ್ಲಿ ಕೆಲವೊಂದಿಷ್ಟು ಮಾರ್ಪಾಡುಗಳನ್ನು ಮಾಡಬೇಕಾಗುತ್ತದೆ ಅಂತ ಮಾನ್ಯ CM ಸಿದ್ದರಾಮಯ್ಯ ಅವರು ನೌಕರರನ್ನು ಕುರಿತು ಮಾತನಾಡಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ. ದಯವಿಟ್ಟು ಮಾಹಿತಿಯನ್ನು ನೋಡೋರೆಲ್ಲರೂ ಸಹ ಲೈಕ್ ಮಾಡೋದನ್ನು ಮರಿಬಿಡಿ. ಮಾಹಿತಿ ಇಂಪಾರ್ಟೆಂಟ್ ಆಗಿದೆ, ನಿಮ್ಮ ಒಂದು ಅನಿಸಿಕೆಗಳನ್ನು ಸಹ ನೀವು ಕಮೆಂಟ್ಸಲ್ಲಿ ತಿಳಿಸ್ಬೋದು. ನೌಕರರ ವೇತನದಲ್ಲಿ ಈ ಶ್ರೇಣಿಗಳಿದ್ದಾವೆ, ನಿಮ್ಮ ಒಂದು ಬೇಸಿಕ್ ವೇತನ ಎಷ್ಟಿದೆ, ಆ ಒಂದು ಬೇಸಿಕ್ಗೆ ಅನುಗುಣವಾಗಿ 7ನೇ ವೇತನ ಆಯೋಗದ ಅಡಿಯಲ್ಲಿ ಎಷ್ಟು ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ಸಹ ಮಾಹಿತಿಯನ್ನು ಕೆಲವೇ ನಿಮಿಷಗಳಲ್ಲಿ ತಲುಪಿಸುವಂಥ ಅಧಿಕೃತವಾಗಿ ಮಾಹಿತಿಯನ್ನು ನಾವು ನೀಡ್ತೀವಿ. ನೋಡ್ತಾ ಇದ್ದೀರಾ ನೆಕ್ಸ್ಟು, ವೇತನ ಆಯೋಗದ ಒಂದು ಅವಧಿಯನ್ನು 3 ತಿಂಗಳು ವಿಸ್ತರಿಸಲಾಗಿತ್ತು. ಈ ಅವಧಿ 15 March ಮುಗಿದಿತ್ತು. ನಿಮಗೆಲ್ಲ ಗೊತ್ತಿದೆ 15 ಮಾನ್ಯ ಮುಖ್ಯಮಂತ್ರಿಗಳು ವೇತನ ಆಯೋಗದ ವರದಿ ತೆಗೆದುಕೊಳ್ಳಲಿಲ್ಲ, ಅದರ ಪರಿಣಾಮವಾಗಿ 16 ತೆಗೆದುಕೊಂಡ್ರು 10 ಒಳಗಾಗಿ. ಹಾಗಾಗಿ ಏನೋ 17% ಮಧ್ಯಂತರ ಪರಿಹಾರ ಒಂದು ಮುಂದುವರಿಯಲಿದೆ. ಈಗಾಗಲೇ ನೌಕರರಿಗೆ ಒಂದು ಕನ್ಫ್ಯೂಷನ್ ಇರಬಾರ್ದು, 17% ಮಧ್ಯಂತರ ಪರಿಹಾರ ನೌಕರರಿಗೆ ಮುಂದುವರಿಯಲಿದೆ ಯಾವುದೇ ರೀತಿ ಅಂತ ಮಾನ್ಯ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಸ್ಟಾಪ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. 17% ಆಯಾರು ಏನು ಟ್ರೀಟ್ಮೆಂಟ್ ನೀಡುವವರೆಗೆ, ವೇತನ ಆಯೋಗ ಜಾರಿ ಮಾಡುವವರೆಗೆ ಅದು ಕಂಟಿನ್ಯೂ ಆಗಿರುತ್ತದೆ ಅಂತ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ. ಜೊತೆಗಾಗಿ ಬಂದಿರುವಂಥ ಮಾಹಿತಿ ಏನಿದೆ ಅಂದರೆ, ಏನು PB ರಾಮಮೂರ್ತಿ ಅವರು, ಶ್ರೀಕಾಂತ್ ವನಹಳ್ಳಿ ಅವರು ಮತ್ತು ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರ ರಾಯರೆಡ್ಡಿ ಅವರು, ಬಸವರಾಜು
ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಎಲ್ ಕೆ ಅತೀಕ್ ಅವರು, ತ್ರಿಲೋಕ್ ಚಂದ್ ಅವರು, ಹಣಕಾಸು ಸಚಿವ ಜಾಫರ್ ಅವರು, ವೇತನ ಆಯೋಗದ ಸದಸ್ಯ ಕಾರ್ಯದರ್ಶಿ ಹೆಪ್ಸಿಬಾ ರಾಣಿ ಕುರ್ಲಪಾಟಿ ಅವರು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಎಂಬುದರ ಬಗ್ಗೆ ಮಾಹಿತಿ ರಾಜ್ಯದ ಸರ್ಕಾರಿ ನೌಕರರಿಗೆ ತಲುಪಿಸಲಾಗಿದೆ. ರಾಜ್ಯದಲ್ಲಿ ಒಂದು ಪ್ರಜಾವಾಣಿಯಲ್ಲಿ ಬಂದಿರುವಂಥ ಮಾಹಿತಿ ರಾಜ್ಯ ಸರ್ಕಾರಿ ನೌಕರರಿಗೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಮಾಹಿತಿಯನ್ನು ಸಂಪೂರ್ಣವಾಗಿ ಗಮನಿಸ್ತಾ ಹೋಗಿ ನೌಕರರ ಒಂದು ಮೂಲ ವೇತನದ ವಿವಿಧ ಹಂತಗಳ ಬಗ್ಗೆ ತಿಳಿದುಕೊಳ್ಳೋಣ. ರಾಜ್ಯದಲ್ಲಿ ಸರ್ಕಾರಿ ನೌಕರರ ಮೂಲ ವೇತನಗಳು ಅದು ಎಷ್ಟೇ ಆಗಿರಲಿ, ಅವರು ಜಾಯ್ನಿಂಗ್ ಆಗಿರ್ಬೋದು ಅಥವಾ ಇಲ್ಲಿ 5-10 ವರ್ಷ ಸರ್ವಿಸ್ ಮಾಡಿದವರಾಗಿರ್ಬೋದು, ಅದರಲ್ಲಿ ಅವರಿಗೆ ಒಂದು ಇರುವಂಥ ನಿಗದಿತ ಒಂದು ಏನು ಮೂಲ ಒಂದು ವೇತನ ಇರುತ್ತದೆ, ಆ ಒಂದು ಮೂಲ ವೇತನದ ಬಗ್ಗೆ ತಿಳಿದುಕೊಳ್ಳೋಣ. ನೋಡ್ತಾ ಇದ್ದೀರಾ, ಪ್ರಸ್ತುತ ಶ್ರೇಣಿ, ಶಿಫಾರಸು ಮಾಡಿದ ಶ್ರೇಣಿ, ಪ್ರಸ್ತುತ ಶ್ರೇಣಿ, ಶಿಫಾರಸು ಮಾಡಿದ ಶ್ರೇಣಿ. ನೋಡ್ತಾ ಇದ್ದೀರಾ, ಕನಿಷ್ಠ ಒಂದು ಮತ್ತು ಗರಿಷ್ಠ, ಕನಿಷ್ಠ ಮತ್ತು ಗರಿಷ್ಠ, ಏನು ಕನಿಷ್ಠ ಮತ್ತು ಗರಿಷ್ಠ, ಕನಿಷ್ಠ ಮತ್ತು ಗರಿಷ್ಠ ಅಂತ ನೀಡಲಾಗಿದೆ. ಏನಂದ್ರೆ ರಾಜ್ಯದಲ್ಲಿ ಒಂದು ಯಾವ ರೀತಿಯಾದಂಥ ಶಿಫಾರಸು ಇದೆ ಎಂಬುದ್ರ ಬಗ್ಗೆ, ಅಂದರೆ ರಾಜ್ಯದಲ್ಲಿ ಎಷ್ಟು ಒಂದು ವೇತನ ಹೆಚ್ಚಳವಾಗಲಿದೆ ಎಂಬುದ್ರ ಬಗ್ಗೆ ಎಲ್ಲರೂ ಕಾತುರದಿಂದ ಕಾಯ್ತಾ ಇದ್ದಾರೆ. ನೌಕರರಿಗೆ ಈ ಒಂದು ಮಾಹಿತಿಯನ್ನು ನೀಡ್ತೀನಿ. ನೋಡ್ತಾ ಇದ್ದೀರಾ, ಕನಿಷ್ಠ ಪಕ್ಷ ನಿಮ್ಮ ಒಂದು ವೇತನ 17,000 ರೂಪಾಯಿ ಆಗಿದ್ದರೆ, ನೋಡ್ತಾ ಇದ್ದೀರಾ ಈ ಒಂದು ಡಾಟಾ, 17,000 ರೂಪಾಯಿ ಏನಾದರೂ ನಿಮ್ಮ ಒಂದು ಮೂಲ ವೇತನ ಆಗಿದ್ದರೆ ಅದನ್ನು 28,950ಕ್ಕೆ ಮೇಲ್ದರ್ಜೆಗೆ ಏರಿಸಲಾಗುವುದು ಗರಿಷ್ಠ ಪಕ್ಷದಲ್ಲಿ. ಪ್ರಸ್ತುತ ಈಗ ಈ ಒಂದು ಮಾಹಿತಿ ಪ್ರಸ್ತುತ 6ನೇ ವೇತನ ಆಯೋಗದ ಅಡಿಯಲ್ಲಿ ಎಷ್ಟು ಹೆಚ್ಚಳವಾಗಲಿದೆ, ಒಂದು ಎಷ್ಟು ಹೆಚ್ಚಳವಾಗ್ತಿತ್ತು ಎಂಬುದ್ರ ಬಗ್ಗೆ ನೀವು ಪಡಿತಾ ಇರುವಂಥ ಮಾಹಿತಿ ಏನಂದರೆ, ಇದು 6ನೇ ವೇತನ ಆಯೋಗ, ಇದು 7ನೇ ವೇತನ ಆಯೋಗ. ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ, ಇಲ್ಲಿ 1 ಅಂತ ಬರಿತೀನಿ, ಇಲ್ಲಿ 2 ಅಂತ ಬರಿತೀನಿ. ಹಾಗಿದ್ದರೆ ನಿಮ್ಗೆ ಗೊತ್ತಾಗುತ್ತೆ, ಇಲ್ಲಿ 1 ಅಂದರೆ 6ನೇ ವೇತನ ಆಯೋಗ, 2 ಅಂದರೆ 7ನೇ ವೇತನ ಆಯೋಗ. ಹಾಗಾಗಿ ನೌಕರರಿಗೆ ದಯವಿಟ್ಟು ಈಗ 6ನೇ ವೇತನ ಆಯೋಗದ ಅಡಿಯಲ್ಲಿ ನೌಕರರಿಗೆ ಎಷ್ಟು ಹೆಚ್ಚಳವಾಗ್ತಿತ್ತು ನಾವು ಕಂಟಿನ್ಯೂ ಆಗಿದ್ರೆ ಅಂತ ಇಲ್ಲಿ ಮಾಹಿತಿಯನ್ನು ನೋಡ್ತಾ ಹೋದರೆ, 17,000 ರೂಪಾಯಿ ಏನಾದರೂ ಮೂಲ ವೇತನ ಪಡಿತಾ ಇದ್ರೆ 29,000 ಆಗ್ತಾ ಇತ್ತು, 18,000 ಇದ್ರೆ 32, 19,000 ಇದ್ರೆ 37, 21 ಇದ್ರೆ 42, 23 ಇದ್ರೆ 47. ನೋಡ್ತಾ ಇದ್ದೀರಾ ಮಾಹಿತಿ, ಇದು 6ನೇ ವೇತನ ಆಯೋಗದ ಅಡಿಯಲ್ಲಿ ಪ್ರಸ್ತುತ ಶ್ರೇಣಿ. ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ, ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ಕನ್ಫ್ಯೂಸ್ ಮಾಡಿದರೆ ನಿಮಗೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸ್ತಾ ಹೋಗಿ. ನೌಕರರ ಒಂದು ಏನು ಯಾವುದೇ ಪ್ರಶ್ನೆ ಇದ್ದರೂ ಸಹ ಆ ಒಂದು ಪ್ರಶ್ನೆಗೆ ಉತ್ತರವನ್ನು ನೀಡುವಂಥ ಕೆಲಸ ನಾನು ಮಾಡ್ತೀನಿ ಎಂಬುದ್ರ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರಸ್ತುತ ಶ್ರೇಣಿ ರಾಜ್ಯದಲ್ಲಿ ಏನು ಚಾಲ್ತಿ ಇರುವಂಥ 6ನೇ ವೇತನ ಆಯೋಗದ ಅಡಿಯಲ್ಲಿ ನೌಕರರು ಎಲ್ಲಿಂದ ಎಲ್ಲಿಗೆ ತಲುಪಬಹುದಾಗಿತ್ತು, ಆಮೇಲೆ ಇಲ್ಲಿ ಹೊಸ ವೇತನ ಶ್ರೇಣಿ ಶಿಫಾರಸು ಮಾಡಿರುವಂಥ ವೇತನ ಶ್ರೇಣಿ ಬಗ್ಗೆ ತಿಳಿತಾ ಹೋಗೋಣ. ಒಂದನೇದಾಗಿ ಈ ಒಂದು ಶ್ರೇಣಿಯನ್ನು ನೀವು ನೋಡ್ತಾ ಇದ್ದೀರಾ, 17,000 ಇದ್ರೆ ಅದು 28,000ವರೆಗೆ ಅಂತ ಈ ಒಂದು ಕಾಲಮ್ನಲ್ಲಿ ಹೋಗ್ತಾ ಹೋಗುತ್ತೆ ಯಾವ ರೀತಿಯಾಗಿ. ಇಲ್ಲಿ ನಾವು ನೆಕ್ಸ್ಟು 40,000 ರೂಪಾಯಿ ಎಂಟ್ರಿ ಇದೆ ನೋಡ್ತಾ ಇದ್ದೀರಾ, 40,900 ಇದ್ರೆ 78,200 ರೂಪಾಯಿವರೆಗೆ ಹೋಗ್ತಿತ್ತು. ನೆಕ್ಸ್ಟ್ನು ಅದೇನೆ ಏನು ಎರಡು ರೀತಿಯಾಗಿ ಇಬ್ಬಾಗ ಮಾಡಲಾಗಿದೆ. ಇಲ್ಲಿ 17,000ದಿಂದ ಸ್ಟಾರ್ಟ್ ಆಗಿದೆ, 40,000ಕ್ಕೆ ಎಂಡ್ ಆಗಿದೆ. ಇಲ್ಲಿ 43,000ರಿಂದ 104,600ಕ್ಕೆ ಎಂಡ್ ಆಗಿದೆ. ಹಾಗಾಗಿ ಈ ಒಂದು ಶ್ರೇಣಿನೂ ಒಂದೇನೆ, ಇದನ್ನು ಒಂದೇನೆ, ಇದರ ಮುಂದುವರೆದ ಭಾಗ ಇದು ಆಗಿರುತ್ತದೆ. ಇದು 6ನೇ ವೇತನ ಆಯೋಗದ ಅಡಿಯಲ್ಲಿ ಇರುವಂಥ ಶ್ರೇಣಿಯಾಗಿದೆ. ಇಲ್ಲಿ ನೆಕ್ಸ್ಟ್ ನಾವು ಎಂಟ್ರಿ 43,000ಇದ್ದರೆ 83,000. ಲಾಸ್ಟಲ್ಲಿ ಒಂದು ಯಾವುದೇ ರೀತಿಯಂಥ ಒಂದು ಕಾಲಹರಣ ಮಾಡಿದೆ, ಇಲ್ಲಿ ಲಾಸ್ಟ್ ಎಂಟ್ರಿ ನೋಡೋಣ, 1,04,600ರಿಂದ ಇಲ್ಲಿ ಗರಿಷ್ಠವಾಗಿ ಎಷ್ಟಾಗ್ತಿತ್ತು, 150,600 ರೂಪಾಯಿ ಆಗ್ತಿತ್ತು. ಇದು 6ನೇ ವೇತನ ಆಯೋಗದ ಅಡಿಯಲ್ಲಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಈಗ ಪ್ರಸ್ತುತ ಶ್ರೇಣಿ, ಕನಿಷ್ಠ ಮತ್ತು ಗರಿಷ್ಠ ನಾವು ನೋಡಿದ್ದೀವಿ. ಈಗ ಈ ಒಂದು ಪೋರ್ಷನ್ ಏನಿದೆಯಲ್ಲ, ಇದು ಶಿಫಾರಸು ಮಾಡಿದ ಶ್ರೇಣಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಈ ಒಂದು ಮಾಹಿತಿ ಇಂಪಾರ್ಟೆಂಟ್ ಆಗಿದೆ ನೌಕರರಿಗೆ. ಇದ ಈ ಒಂದು ಶಿಫಾರಸು ಮಾಡಿದ ಶ್ರೇಣಿ, ಈ ಒಂದು ಶಿಫಾರಸು ಮಾಡಿದ ಶ್ರೇಣಿ ನಾನು ಇದಕ್ಕೆ ಹೈಲೈಟರ್ ಹಾಕಿದ್ದೀನಿ. ದಯವಿಟ್ಟು ಒಂದು ಕನಿಷ್ಠ ಮತ್ತು ಗರಿಷ್ಠ ಈಗ ನೋಡೋಣ. ಈ ಒಂದು 6ನೇ ವೇತನ ಆಯೋಗದ ಅಡಿಯಲ್ಲಿ ಸರ್ಕಾರಿ ನೌಕರರು, ಯಾವುದೇ ಒಬ್ಬ ಸರ್ಕಾರಿ ನೌಕರ ಒಂದು ಜಾಯ್ನಿಂಗ್ ಆದ ಬಳಿಕ ಅವರಿಗೆ ನೀಡುವಂಥ ಒಂದು ವೇತನ ಎಷ್ಟು, 27,000 ರೂಪಾಯಿ. ಅವರ ವೇತನ ಶ್ರೇಣಿ ಎಷ್ಟಕ್ಕೆ ಹೋಗುತ್ತೆ, 7ನೇ ವೇತನ ಆಯೋಗದ ಅಡಿಯಲ್ಲಿ 46,675 ರೂಪಾಯಿಗೆ ಹೋಗುವಂಥದ್ದು 7ನೇ ವೇತನ ಆಯೋಗದ ಅಡಿಯಲ್ಲಿ ಶಿಫಾರಸು ಮಾಡಲಾಗಿದೆ. ಹಾಗಿದ್ದಲ್ಲಿ 17ದಿಂದ 28ಕ್ಕೆ ಹೋಗ್ತಾ ಇತ್ತು, ಆ ಒಂದು ಡಬಲ್ ಆಗ್ತಾ ಇದೆ ಸ್ಯಾಲ್ರಿ ನೌಕರರದು ಎಂಬುದ್ರ ಬಗ್ಗೆ ಮಾಹಿತಿ.
ನೆಕ್ಸ್ಟ್ ಎಂಟ್ರಿ ಏನು, 29,000 ರಿಂದ 52,000. ನೆಕ್ಸ್ಟ್ ಎಂಟ್ರಿ ನೋಡ್ತಾ ಇದ್ದೀರಾ, ಹಂಗೇನೆ ನೋಡ್ತಾ ಹೋಗಿ, 31 ರಿಂದ 61. ನೆಕ್ಸ್ಟ್ ಎಂಟ್ರಿ 34 ರಿಂದ ಇಲ್ಲಿ 67. ನೆಕ್ಸ್ಟ್ ಎಂಟ್ರಿ ನೋಡ್ತಾ ಇದ್ದೀರಾ, 37 ರಿಂದ 76, 41 ರಿಂದ 81, ಮತ್ತೆ 44 ರಿಂದ ಏನು ನೋಡ್ತಾ ಇದ್ದೀರಾ, 83. ಇವೆಲ್ಲ ಸಹ, ಇವೆಲ್ಲ ನೀವು ಎಂಟ್ರಿ ನೋಡ್ತಾ ಇದ್ದೀರಲ್ಲ, ಇದೆಲ್ಲ 7ನೇ ವೇತನ ಆಯೋಗದ ಅಡಿಯಲ್ಲಿ ಶಿಫಾರಸು ಮಾಡಿರುವಂಥ ಎಂಟ್ರಿಗಳಾಗಿವೆ. ಹಾಗಾಗಿ ಕನಿಷ್ಠ ಮತ್ತು ಗರಿಷ್ಠ ಲೆಕ್ಕದಲ್ಲಿ ನೋಡ್ತಾ ಇದ್ದೀರಾ, ನಿಮಗೆ 7ನೇ ವೇತನ ಆಯೋಗದ ಅಡಿಯಲ್ಲಿ ಸ್ಟಾರ್ಟ್ ಆಗುವಂಥ ವೇತನ ಶ್ರೇಣಿಯಾಗಿರುತ್ತದೆ. 27,000 ಏನಾದರೂ ನಿಮಗೆ ಕನಿಷ್ಠ ವೇತನ ಇದ್ದರೆ ಕನಿಷ್ಠವಾಗಿ ಒಂದು ಏನು ಸ್ಟಾರ್ಟ್ ಆಗೋದೆ ಇಲ್ಲಿಂದ. ಹಾಗಾಗಿ ನೌಕರರ ಸ್ನೇಹಿ ಈ ಒಂದು 7ನೇ ವೇತನ ಆಗಿದೆ ಎಂಬುದರ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಿಮ್ಮ ಒಂದು ಬೇಸಿಕ್ಗಳು ಯಾವ ರೀತಿಯಾಗಿ ಡಬಲ್ ಆಗಲಿವೆ ಎಂಬುದರ ಬಗ್ಗೆ ನೀವು ಮಾಹಿತಿ ನೋಡ್ತಾ ಇದ್ದೀರಾ. 49,000 ಇದ್ರೆ 92,000, 54,000 ಇದ್ರೆ 99,000, 58,000 ಇದ್ರೆ 1,75,000, 61,000 ಇದ್ರೆ 1,12,000, 65,000 ಇದ್ರೆ 1,24,000. ನೋಡ್ತಾ ಇದ್ರ ಈ ಎಲ್ಲ ಎಂಟ್ರಿಗಳು 7ನೇ ವೇತನ ಆಯೋಗದ ಅಡಿಯಲ್ಲಿ ಹೆಚ್ಚಳವಾಗುವಂತ ಒಂದು ವೇತನಕ್ಕೆ ಸಂಬಂಧಿಸಿದ ಆಗಿದೆ. ಇಲ್ಲಿ ಮತ್ತೆ ನಾವು ನೆಕ್ಸ್ಟ್ ಶಿಫಾರಸು ಮಾಡಿದ ಶ್ರೇಣಿಗಳು 69 ಇದ್ರೆ 1,94,000, 72 ಇದ್ರೆ 1,40,000, 78 ಇದ್ರೆ 1,40,000, 83 ಇದ್ರೆ 1,50,000, 90 ಇದ್ರೆ 1,60,000, 97 ಇದ್ರೆ 1,63,000. ನೋಡ್ತಾ ಇದ್ದೀರಾ ವೇತನ ಶ್ರೇಣಿಗಳಿಗೆ ಶಿಫಾರಸುಗಳು ಯಾವ ರೀತಿಯಾಗಿ ಮಾಡಲಾಗಿದೆ 7ನೇ ವೇತನ ಆಯೋಗದ ಅಡಿಯಲ್ಲಿ. ಈ ಕಾಲಮ್ಗಳು, ಈ ಕಾಲಮು ಮತ್ತು ಈ ಕಾಲಮು 6ನೇ ವೇತನ ಆಯೋಗದ್ದು ಈಗ ಪ್ರಸ್ತುತ ಶ್ರೇಣಿಗಳ ಒಂದು ಈಗ ನಡೀತಾ ಇರುವಂಥ ಶ್ರೇಣಿ. ಇದನ್ನು 7ನೇ ವೇತನ ಆಯೋಗದ ಅಡಿಯಲ್ಲಿ ಶಿಫಾರಸು ಮಾಡಿದ ಶ್ರೇಣಿ, 7ನೇ ವೇತನ ಆಯೋಗದ ಅಡಿಯಲ್ಲಿ ನೌಕರರು ಪಡೆಯಬೇಕಾಗಿರುವಂಥ ವೇತನವಾಗಿದೆ ಇದು ಮತ್ತು ಈ ಒಂದು ಪೋರ್ಷನ್ನು. ಹಾಗಾಗಿ ನೆಕ್ಸ್ಟ್ ನಾವು ಎಂಟ್ರಿಗಳು 10 ಹಲವಾರು ಎಂಟ್ರಿಗಳಿದ್ದಾವೆ. ಲಾಸ್ಟ್ ಎಂಟ್ರಿ 1,67,000 ಒಂದು 200 ರೂಪಾಯಿಯಿಂದ 241,200 ರೂಪಾಯಿವರೆಗೆ ವೇತನ ಹೆಚ್ಚಳವಾಗಲಿದೆ. ಯಾವುದೇ ರೀತಿಯಂತ ಡೌಟ್ ಇಲ್ಲ. ನೌಕರರ ವೇತನ ಶ್ರೇಣಿಯ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ಅರ್ಥವಾಗಿರಬೇಕು. ತದನಂತರ ವೇತನ ಶ್ರೇಣಿ ಮುಖ್ಯ ಶ್ರೇಣಿಗಳಲ್ಲಿ ಎಂಬುದರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಪ್ರಸ್ತುತ ಒಂದು ಮುಖ್ಯ ಶ್ರೇಣಿಗಳು ನಿಮಗೆಲ್ಲ ಗೊತ್ತಿದೆ, ಸರ್ಕಾರಿ ನೌಕರರಾಗಿದ್ದರೆ ಅವರಿಗೆ ಈ ಒಂದು ವೇತನ ಶ್ರೇಣಿಯ ಒಂದು ಏನೋ ಏನೋ ಶ್ರೇಣಿಗಳಲ್ಲಿ ಎಂಬುದರ ಬಗ್ಗೆ ಗೊತ್ತಾಗುತ್ತೆ. 17,000 ರೂಪಾಯಿಯಿಂದ ಸ್ಟಾರ್ಟ್ ಆಗುತ್ತೆ ವೇತನ ಶ್ರೇಣಿ, ಅದು 150,600 ರೂಪಾಯಿಗೆ ಎಂಡ್ ಆಗುತ್ತೆ. ಇದು ಈ ಸ್ಟಾರ್ಟು, ಇದು ಎಂಡು. ಹಾಗಾಗಿ ಸ್ಟಾರ್ಟಿಂದ ಎಂಡ್ವರೆಗೆ 17,000 ರಿಂದ 150,600 ರೂಪಾಯಿವರೆಗೆ ಇರುವಂಥದ್ದು ವೇತನ ಶ್ರೇಣಿಗಳಲ್ಲಿ ಈಗಿರುವಂಥದ್ದು ಪ್ರಸ್ತುತ. ಇದಕ್ಕೆ ನಾನು ಹೈಲೈಟ್ ಸಹ ಮಾಡ್ತೀನಿ. ಪ್ರಸ್ತುತ ಪಡಿತಾ ಇರುವಂಥ ವೇತನ ಶ್ರೇಣಿಯ ಬಗ್ಗೆ ನಾನು ಹೈಲೈಟ್ ಮಾಡಿದ್ದೀನಿ. ಈ ಒಂದು ಪ್ರಸ್ತುತ ಇರುವಂಥದ್ದು ಅದನ್ನು ಶಿಫಾರಸು ಯಾವ ರೀತಿಯಾಗಿ ಮಾಡಲಾಗಿದೆ, ಈ ಒಂದು ಶಿಫಾರಸು ಮಾಡಿರುವಂಥದ್ದು 27,000 ರೂಪಾಯಿ, ಕನಿಷ್ಠ 27,000 ರಿಂದ ಸ್ಟಾರ್ಟ್ ಆಗಬೇಕು, ಅದನ್ನು ಗರಿಷ್ಠ 241,200 ರೂಪಾಯಿವರೆಗೆ ಹೆಚ್ಚಳವಾಗಿರಬೇಕು. ನೋಡ್ತಾ ಇದ್ದೀರಾ ಕನಿಷ್ಠ ಮತ್ತು ಗರಿಷ್ಠಗಳ ಬಗ್ಗೆ, 17,000 ರಿಂದ ಗರಿಷ್ಠ 150,600 ರೂಪಾಯಿವರೆಗೆ 6ನೇ ವೇತನ ಆಯೋಗದ ಅಡಿಯಲ್ಲಿ, ಅದನ್ನು ಕನಿಷ್ಠ 27,000 ರಿಂದ 241,000 ರೂಪಾಯಿಗೆ ಇಲ್ಲಿ ಹೆಚ್ಚಳ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಮಾಹಿತಿ ನಿಮಗೆ ದಯವಿಟ್ಟು ಕನ್ಫ್ಯೂಸ್ ಇದ್ರೆ ಯಾವುದೇ ರೀತಿಯಂತ ಕನ್ಫ್ಯೂಸ್ ಇದ್ರೆ ಇಲ್ಲಿ 2 ರೀತಿಯಂತ ಪ್ರಸ್ತುತ ಶ್ರೇಣಿ ಮತ್ತು ಶಿಫಾರಸು ಮಾಡಿದ ಶ್ರೇಣಿ ಅಂತ ಇಲ್ಲಿ ಈ ಭಾಗವನ್ನು ಮಾಡಲಾಗಿದೆ. ಹಾಗಾಗಿ ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ ಈ ರೀತಿಯಂತ ಹೊಸ ಒಂದು ಮಾಹಿತಿಯನ್ನು ನೀಡಲಾಗ್ತಾ ಇದೆ. ಜೊತೆಗಾಗಿ ವಾರದ 5 ದಿನದ ಕೆಲಸ ಅಂತ ಸರ್ಕಾರಿ ನೌಕರರ ವಿರಾಮದ ಸಮತೋಲನ ಕಾರ್ಯಕ್ಷಮತೆ ಗುಣಮಟ್ಟ ಕಾಯ್ದುಕೊಳ್ಳಲು ವಾರದಲ್ಲಿ 5 ದಿನಗಳ ಕೆಲಸ ಅವಧಿ ನಿಗದಿ ಮಾಡಲು ಆಯೋಗ ಶಿಫಾರಸು ಮಾಡಿದೆ. ಎಷ್ಟು? ವಾರಕ್ಕೆ ಐದು ದಿನಗಳ ಕಾಲಾವಕಾಶ ಒಂದು ಕೆಲಸ ಮಾಡಲು ಈ ಒಂದು ವೇತನ ಆಯೋಗ ಶಿಫಾರಸು ಮಾಡಿದೆ. ಹಾಗಾಗಿ ನೌಕರರಿಗೆ ಯಾವ ರೀತಿಯಾಗಿ 2 ದಿನಗಳ ವಿರಾಮ ನೀಡ್ತಾ ಇದ್ದಾರೆ ಎಂಬುದರ ಬಗ್ಗೆ ನೀವು ನೋಡ್ತಾ ಇದ್ದೀರಾ. ಸರ್ಕಾರಿ ನೌಕರರ ವಿವಿಧ ಸಂಘಟನೆಗಳು ಇಲಾಖಾ ನೌಕರರು 5 ದಿನಗಳ ಕಾಲಾವಕಾಶದ ಕೋರಿಕೆ ಸಲ್ಲಿಸಿದ್ದಾರೆ. ಇತರೆ ದೇಶದಲ್ಲಿನ ಸರ್ಕಾರಿ ನೌಕರರ ಕೆಲಸದ ಅವಧಿಯನ್ನು ಗಮನಿಸಿದಾಗ ದೇಶದ ಕೆಲ ರಾಜ್ಯದಲ್ಲಿ ವಾರದಲ್ಲಿ 5 ದಿನ ಕೆಲಸದ ಅವಧಿ ನಿಗದಿ ಮಾಡಿದ್ದು ಅಲ್ಲಿನ ನೌಕರರ ಕೆಲಸದ ಗುಣಮಟ್ಟ ವೃದ್ಧಿಯಾಗಿದೆ, ಒಂದು ವಹಿಸಿದ ಕಾರ್ಯವನ್ನು ತ್ವರಿತವಾಗಿ ಪೂರೈಸಲು ಸಹಕಾರಿಯಾಗಿದೆ ಎಂದು ಆಯೋಗ ವಿವರಿಸಿದೆ. ರಾಜ್ಯ
ಏಳನೇ ವೇತನ ಆಯೋಗ ತನ್ನ ಒಂದು ಏನೋ ಈ 5 ದಿನ ಯಾಕೆ ನೀಡಬೇಕು ಎಂಬುದರ ಬಗ್ಗೆ ಕೇಳಿದಾಗ ಈ ರೀತಿಯಂಥ ಒಂದು ಪ್ರಬಲವಾದಂಥ ಉತ್ತರವನ್ನು ರಾಜ್ಯ ಸರ್ಕಾರಿ ನೌಕರರ ಪರವಾಗಿ ಇಲ್ಲಿ 7ನೇ ವೇತನ ಆಯೋಗದ ಅಡಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನೀಡಿದ್ದಾರೆ. ಹಾಗಾಗಿ ಇಲ್ಲಿ ಕೆ ಸುಧಾಕರ್ ಅವರು ಸ್ಟೇಟ್ಮೆಂಟ್ ಜಾರಿ ಮಾಡಿದ್ದಾರೆ, ಯಾವ ರೀತಿ ಅಂತ ಸ್ಟೇಟ್ಮೆಂಟ್ ಇದೆ ಮತ್ತು ಸಿ ಎಸ್ ಷಡಕ್ಷರಿ ಅವರು ಏನು ಹೇಳಿದ್ದಾರೆ, ಅಧ್ಯಕ್ಷರು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಯಾವ ರೀತಿಯಾಗಿ ಮಾಹಿತಿಯನ್ನು ನೀಡಿದ್ದಾರೆ, ಎರಡು ಸ್ಟೇಟ್ಮೆಂಟ್ ಇದೆ, ಈ ಒಂದು ಎರಡು ಸ್ಟೇಟ್ಮೆಂಟ್ಗಳು ಸಹ ನೋಡಲೇಬೇಕಾಗುತ್ತದೆ. ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಇವರು ಪ್ರಮುಖವಾದಂಥ ಪಾತ್ರ ವಹಿಸ್ತಾರೆ. ನೋಡ್ತಾ ಇದ್ದೀರಾ, ಕೇಂದ್ರ ವೇತನ ರಚನೆಯ ಆಧಾರ ಏನು ನೋಡ್ತಾ ಇದ್ರ, ಈ ರಾಜ್ಯದ 7ನೇ ವೇತನ ಆಯೋಗದ ಅಧ್ಯಕ್ಷರು ಸುಧಾಕರ್ ಅವರ ಈ ಒಂದು ಸ್ಟೇಟ್ಮೆಂಟು, ಕೇಂದ್ರ ವೇತನ ರಚನೆಯ ಆಧಾರಿಸಿ ರಾಜ್ಯ ಸರ್ಕಾರವು ತನ್ನ ನೌಕರರಿಗೆ ವೇತನ ನೀಡಲು ಅನುಕೂಲವಾಗುವ ಕಾರ್ಯತಂತ್ರದ ಶಿಫಾರಸುಗಳನ್ನು ಮಾಡಿದೆ ಎಂಬುದರ ಬಗ್ಗೆ ಏನಂದ್ರೆ, ಕೇಂದ್ರದಲ್ಲಿ ಕೇಂದ್ರಕ್ಕೆ ಸರಿಸಮಾನವಾಗಿ ಕೇಂದ್ರ ವೇತನ ರಚನೆ ಆಧರಿಸಿ ರಾಜ್ಯ ಸರ್ಕಾರವು ತನ್ನ ನೌಕರರಿಗೆ ವೇತನ ನೀಡಲು ಅನುಕೂಲವಾಗುವ ಕಾರ್ಯತಂತ್ರದ ಶಿಫಾರಸುಗಳು ಮಾಡಿದ್ದೇವೆ ಎಂಬುದರ ಬಗ್ಗೆ ಸುಧಾಕರ್ ಅವರು 7ನೇ ವೇತನ ಆಯೋಗದ ಅಧ್ಯಕ್ಷರು ಈ ರೀತಿಯಂಥ ಸ್ಟೇಟ್ಮೆಂಟ್ ಅನ್ನು ಜಾರಿ ಮಾಡಿದ್ದಾರೆ. ಜೊತೆಗಾಗಿ ಒಂದು ರಾಜ್ಯದಲ್ಲಿ ಷಡಕ್ಷರಿಯವರು ಬಹಳಷ್ಟು ಸರ್ಕಾರಿ ನೌಕರರಿಗೆ ಇಲ್ಲಿ ಒಂದು ಎಲ್ಲ ರೀತಿಯಾಗಿ ಅವರಿಗೆ ಒಂದು ನ್ಯಾಯ ದೊರಕಿಸುವ ನಿಟ್ಟಿನಲ್ಲಿ ಅವರು ತತ್ಪರರಾಗಿರ್ತಾರೆ. ಹಾಗಾಗಿ ಅವರ ಒಂದು ಸ್ಟೇಟ್ಮೆಂಟ್ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತದೆ. ನೋಡ್ತಾ ಇದ್ದೀರಾ, ಜೀವನ ವೆಚ್ಚ ಆಧರಿಸಿ ವೇತನ ಹೆಚ್ಚಳಕ್ಕೆ ಆಯೋಗ ಶಿಫಾರಸು ಮಾಡಿರೋದು ಭರವಸೆ ತಂದಿದೆ. ರಾಜ್ಯ ಸರ್ಕಾರವು 2022 ನೋಡ್ತಾ ಇದ್ದೀರಾ ಜುಲೈನಿಂದಲೇ ಅನ್ವಯಿಸುವಂತೆ ಎಲ್ಲ ರೀತಿಯ ಶಿಫಾರಸುಗಳು ಯಥಾವತ್ತಾಗಿ ಜಾರಿ ಮಾಡಬೇಕು, ಸಿ ಎಸ್ ಷಡಕ್ಷರಿ ರಾಜ್ಯ ಅಧ್ಯಕ್ಷ ಸರ್ಕಾರಿ ನೌಕರರ ಸಂಘ ಒಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ತಮ್ಮ ಒಂದು ಸ್ಟೇಟ್ಮೆಂಟನ್ನು ಜಾರಿಗೊಳಿಸಿದ್ದಾರೆ. ಈ ಒಂದು ಸ್ಟೇಟ್ಮೆಂಟ್ ಯಾರ್ದು, ಸುಧಾಕರ್ ಅವ್ರದ್ದು, ವೇತನ ಆಯೋಗದ ಅಧ್ಯಕ್ಷರದು. ನೋಡ್ತಾ ಇದ್ದೀರಾ ಈ ಒಂದು ಮಾಹಿತಿಯನ್ನು. ಎರಡನೇದಾಗಿ ನಾವು ನೋಡ್ತಾ ಇರೋದು ಸಿ ಎಸ್ ಷಡಕ್ಷರಿ ಅವರ ಒಂದು ಸ್ಟೇಟ್ಮೆಂಟನ್ನು. ಹಾಗಾಗಿ ನೌಕರರು ಯಾವುದೇ ರೀತಿ ಅಂತ ಕನ್ಫ್ಯೂಸ್ ಮಾಡ್ಕೋಬಾರ್ದು. ರಾಜ್ಯದಲ್ಲಿ ನೌಕರರ ಸಂಘಟನೆಯ ಅಧ್ಯಕ್ಷರಾಗಿರುವಂಥ ಷಡಕ್ಷರಿ ಅವರ ನಿಲುವು ಏನಿದೆ, ರಾಜ್ಯ 7ನೇ ವೇತನ ಆಯೋಗದ ಅಧ್ಯಕ್ಷರು ಕೆ ಸುಧಾಕರ್ ಅವರು ಏನು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದ್ದಾರೆ, ಯಾವ ಆಧಾರದ ಮೇಲೆ ಮಾಡಿದ್ದಾರೆ, ಏನೆಲ್ಲ ಆಧಾರಗಳು ಇಟ್ಕೊಂಡಿದ್ದಾರೆ, ಹಾಗಾಗಿ ಯಾವ ರೀತಿಯಂಥ ಒಂದು ಸ್ಟೇಟ್ಮೆಂಟ್ ಇದೆ ಎಂಬುದರ ಬಗ್ಗೆ ಇಬ್ಬರ ಒಂದು ಸ್ಟೇಟ್ಮೆಂಟನ್ನು ಸಹ ನೀವು ನೋಡಿದ್ದೀರಾ. ಮನೆ ಬಾಡಿಗೆ ಭತ್ತೆ ಇಳಿಕೆ ಎಂಬುದರ ಬಗ್ಗೆ ಏನಂದ್ರೆ, ಮನೆ ಬಾಡಿಗೆ ಭತ್ತೆ ಒಂದು ಯಾವ ರೀತಿಯಾಗಿ ಇಳಿಕೆ ಆಗಿದೆ, ಮನೆ ಬಾಡಿಗೆ ಭತ್ತೆ ವರ್ಗ ಎ ನಗರಗಳಿಗೆ ಮೂಲ ವೇತನದ 20, ವರ್ಗ ಬಿದವರಿಗೆ 15, ವರ್ಗದ ಏನು ಸಿ ವರ್ಗದಕ್ಕೆ 7.5 ಅಷ್ಟು ನೀಡುವಂತೆ ಶಿಫಾರಸು ಮಾಡಿದೆ. ಅಂದರೆ ಮನೆ ಬಾಡಿಗೆ ಭತ್ಯೆಯನ್ನು ಇಳಿಸಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಯಾಕೆ ಈ ರೀತಿ ಅಂತ ಒಂದು ವರ್ಷಗಳ ಕಳೆದು ಹೋದಾಗ ಎಲ್ಲ ರೀತಿಯಂಥ ಒಂದು ವೇತನ ಭತ್ಯೆಗಳು ಹೆಚ್ಚಳ ಮಾಡಬೇಕು ಎಂಬುದರ ಬಗ್ಗೆ ಸರ್ವೇ ಸಾಮಾನ್ಯ, ಇದೇನು ಉಲ್ಟಾ ಆಗ್ತಾ ಇದೆಯಲ್ಲ, ಮನೆ ಬಾಡಿಗೆ ಭತ್ಯೆಯನ್ನು ಇಳಿಸಿದ್ದಾರೆ ಯಾಕೆ, ಯಾವ ರೀತಿ ಅಂತ ಇದು ಲೆಕ್ಕಾಚಾರವಿದೆ ಎಂಬುದರ ಬಗ್ಗೆ ಇಲ್ಲಿ ಸರ್ಕಾರವೇ ಮತ್ತು 7ನೇ ವೇತನ ಆಯೋಗದ ಅಧ್ಯಕ್ಷರೇ ಒಂದು ಕೆ ಸುಧಾಕರ್ ಅವರೇ ಉತ್ತರವನ್ನು ನೀಡಬೇಕಾಗುತ್ತದೆ. ನೌಕರರಲ್ಲಿ ಆಲ್ಮೋಸ್ಟ್ ಆಲ್ ನಾವು ನೋಡೋದಾದ್ರೆ ಮೂಲ ವೇತನದ ಎಷ್ಟು %58.5 ಹೆಚ್ಚಿಸಿ ಒಂದು ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ ಮತ್ತು ಅದರ ಜೊತೆಗಾಗಿ ಬೇಸಿಕ್ನೊಂದಿಗೆ ಡಿ ಎ ಮರ್ಜ್ ಮಾಡ್ತಾ ಇದ್ದಾರೆ. ಒಂದು 27.5 ಫಿಟ್ಮೆಂಟು ಜೊತೆಗೆ 31.5 ಏನಿದೆ ಡಿ ಎ ಇದೆ ಅದನ್ನು ಮರ್ಜ್ ಮಾಡೋದು, ಅದರಿಂದ 58.5 ಹೆಚ್ಚಳವಾಗುತ್ತದೆ ವೇತನ. ಜೊತೆಗೆ ವಾರಕ್ಕೆ 5 ದಿನ ಕೆಲಸ ಎಂಬುದರ ಬಗ್ಗೆ ಬಹಳಷ್ಟು ಇಂಪಾರ್ಟೆಂಟ್ ಆದಂಥ ಕಾನ್ಸೆಪ್ಟು. ಹಾಗಾಗಿ ನೌಕರರಿಗೆ 17,000 ಕನಿಷ್ಠ ವೇತನವನ್ನು ಗರಿಷ್ಠ 27,000 ಹೆಚ್ಚಳ ಮಾಡ್ತಾ ಇದ್ದಾರೆ, ಅದನ್ನು ಸಹ ಶುಭ ಸುದ್ದಿನೇ. ನೌಕರರಲ್ಲಿ ಇನ್ನೂ ಕೆಲವೊಂದಿಷ್ಟು ಹೊಸ ಹೊಸ ಯೋಜನೆಗಳು ಒಂದು ಪರಿಚಯಿಸಬೇಕಾಗಿದೆ ಕರ್ನಾಟಕ ರಾಜ್ಯ 7ನೇ ವೇತನ ಆಯೋಗ. ಇನ್ನು ನಿಗದಿ ಮಾಡಿಲ್ಲ ರಾಜ್ಯ 7ನೇ ವೇತನ ಆಯೋಗ, ಇನ್ನೊಂದು ಸಲ ತಮ್ಮ ಒಂದು ಪರಿಷ್ಕೃತ ವೇತನ ಆಯೋಗದ ವರದಿ ಸರ್ಕಾರಕ್ಕೆ ಸಲ್ಲಿಸಬೇಕು ಮತ್ತು ಆರ್ಥಿಕ ಇಲಾಖೆ ಕೂಲಂಕುಷವಾಗಿ ಚರ್ಚೆಯನ್ನು ಮಾಡಿ ನೌಕರರಿಗೆ ಅವರಿಗೆ ಒಂದು ನ್ಯಾಯವನ್ನು ದೊರಕಿಸಿಕೊಡಬೇಕು. ರಾಜ್ಯದಲ್ಲಿ ಪಿಂಚಣಿದಾರರಿದ್ದಾರೆ, ಪಿಂಚಣಿದಾರರಿಗೂ ಸಹ ಕೆಲವೊಂದಿಷ್ಟು ಅತ್ಯಲ್ಪವಾದಂಥ ಒಂದು ಇಲ್ಲಿ ಒಂದು ಕೆಲವೊಂದಿಷ್ಟು ಮಾತ್ರ ಬದಲಾವಣೆಗಳನ್ನು ಮಾಡಲಾಗಿದೆ. ಹಾಗಾಗಿ ಏನು ಪಿಂಚಣಿದಾರರಿಗೆ ಹೆಚ್ಚಿನ ಒಂದು ಬದಲಾವಣೆಗಳನ್ನು ತಂದು ಅವರ ಕನಿಷ್ಠ ಪಿಂಚಣಿ ಆಗಿರ್ಬೋದು ಮತ್ತು ವೃದ್ಧಾಪ್ಯದಲ್ಲಿ ಯಾವ ರೀತಿಯಂಥ ಒಂದು ವೈದ್ಯಕೀಯ ಸೌಲಭ್ಯಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯಂಥ ಸರಿಯಾದ ಕ್ರಮವನ್ನು ಕೈಗೊಂಡಿಲ್ಲ ರಾಜ್ಯ 7ನೇ ವೇತನ ಆಯೋಗ.
ಒಂದು ವೈದ್ಯಕೀಯ ಸಂಬಂಧಿಸಿದಂತೆ ಬಹಳಷ್ಟು ಒಂದು ವಯಸ್ಸಾದ ಮೇಲೆ ಒಳ್ಳೆಯ ಒಂದು ಕ್ರಮ ಕೈಗೊಂಡರೆ ಮಾತ್ರ ಅವರ ಒಂದು ಜೀವನ ಸಫಲವಾಗುತ್ತದೆ. ಹಾಗಾಗಿ ಯಾವ ರೀತಿಯಾಗಿ ಹೆಚ್ಚಿನ ಒಂದು ಒಂದು ಬೇಡಿಕೆಗಳನ್ನು ಪೂರೈಸಿದರೆ ಸರ್ಕಾರಿ ನೌಕರರು ಯಾವ ರೀತಿಯಾಗಿ ಒತ್ತಡವನ್ನು ಹೇರ್ತಾ ಇದ್ದಾರೆ ಎಂಬುದ್ರ ಬಗ್ಗೆ ಕಾದು ನೋಡಬೇಕಾಗಿದೆ. ಶಿವನ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ ನಿಮ್ಗೆಲ್ಲರಿಗೂ ಸಹ ಈ ಒಂದು ಮಾಹಿತಿಯನ್ನು ನೀಡಿದ್ದೇನೆ. ಮಾಹಿತಿ ಇಷ್ಟವಾಗಿದ್ದರೆ ಮಾತ್ರ ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ಸಲ್ಲಿ ತಿಳಿಸಿ. ಯಾಕಂದರೆ ಮೂಲ ವೇತನದ ವಿವಿಧ ಹಂತಗಳು, ಮೂಲ ವೇತನದಲ್ಲಿ ಎಷ್ಟು ಹೆಚ್ಚಳವಾಗಲಿದೆ ಎಲ್ಲ ರೀತಿ ಅಂತ ಷಡಾಕ್ಷರಿ ಅವರ ಒಂದು ಸ್ಟೇಟ್ಮೆಂಟು, ಸುಧಾಕರ್ ಅವರ ಸ್ಟೇಟ್ಮೆಂಟು, CM ಅವರ ಸ್ಟೇಟ್ಮೆಂಟು, ಮನೆ ಬಾಡಿಗೆ ಭತ್ತೆ ಬಗ್ಗೆ, ಕನಿಷ್ಠ ಮತ್ತು ಗರಿಷ್ಠ ಮೂಲ ವೇತನ, ಎಲ್ಲ ರೀತಿಯಂಥ ಮಾಹಿತಿಯನ್ನು ನಾನು ನೀಡಿದ್ದೀನಿ. ದಯವಿಟ್ಟು ಮಾಹಿತಿಯನ್ನು ಲೈಕ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ ಬಂದು. ಎಲ್ಲರಿಗೂ ಧನ್ಯವಾದ.